ಗಾಜಾ ಪಟ್ಟಿಯನ್ನು ಆಕ್ರಮಿಸಿಕೊಂಡ್ರೆ ಇಸ್ರೇಲ್ ಅದು ಪ್ರಮಾದ ಆಗುತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟಿದೆ ಅಮೆರಿಕದ ನಡೆಯ ಹಿನ್ನೆಲೆ ಏನು ಇಸ್ರೇಲ್ ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬರ್ತಾ ಇದ್ದಾರೆ ನಾಳೆ ಇಸ್ರೇಲ್ ಗೆ ಭೇಟಿ ಕೊಡ್ತಾರೆ ಅಧ್ಯಕ್ಷ ಜೋ ಬೈಡನ್ ಇಸ್ರೇಲ್ ಭೇಟಿ ನಂತರ ಜೋರ್ಡಾನ್ ಗೆ ಭೇಟಿ ಕೊಡ್ತಾರೆ ಇಸ್ರೇಲ್ ಹಮಾಸ್ ಯುದ್ಧ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸದಂತೆ ಎಚ್ಚರಿಕೆಯ ನಡೆ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸಿದ್ರೆ ಸುತ್ತಮುತ್ತ ಇರುವಂತ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಮುರ್ಕೊಂಡು ಬೀಳೋ ನಿರ್ಧಾರ ಮಾಡಿದ್ರೆ ಒಂದು ವೇಳೆ ಗಾಜಾ ಪಟ್ಟಿಯನ್ನ ಇಸ್ರೇಲ್ ಪೂರ್ತಿಯಾಗಿ ಆಕ್ರಮಿಸಿಕೊಳ್ಳೋ ನಿರ್ಧಾರ ಮಾಡ್ತು ಅಂತ ಹೇಳಿದ್ರೆ ಆಗ ಸುತ್ತಮುತ್ತ ಇರೋ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಮುರ್ಕೊಂಡು ಬೀಳುತ್ತವೆ ಇಸ್ರೇಲ್ ಮೇಲೆ ಆಗ ನಾವು ಇಸ್ರೇಲ್ನ ಸಹಾಯಕ್ಕೆ ಹೋಗಬೇಕಾಗುತ್ತೆ ಈಗಾಗಲೇ ಉಕ್ರೇನ್ ರಷ್ಯಾ ಯುದ್ಧದ ಪರಿಣಾಮಗಳು ಏನು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಈಗ ಮತ್ತೆ ಇನ್ನೊಂದು ಯುದ್ಧಕ್ಕೆ ನಾವು ಮುಂದಾಗಬೇಕಾ ಅಂತಹ ಸಾಧ್ಯತೆನ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಅಮೆರಿಕ ಯೋಚನೆ ಮಾಡ್ತಾ ಇದೆ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳ ನಾಯಕರ ಜೊತೆ ಬ್ಲಿಂಕನ್ ಮಾತುಕತೆ ನಡೆಸ್ತಾ ಇದ್ದಾರೆ ಬ್ಲಿಂಕನ್ ಮಾತುಕತೆ ಬೆನ್ನಲ್ಲೇ ಇಸ್ರೇಲ್ ಗೆ ಬೈಡನ್ ಬರ್ತಾ ಇದ್ದಾರೆ ಇಸ್ರೇಲ್ ಗೆ ಬೆಂಬಲ ಘೋಷಿಸಿತ್ತು ಅಮೆರಿಕ ಯುದ್ಧ ನಿಲ್ಲಿಸೋ ಯತ್ನವನ್ನ ಈಗ ಮಾಡ್ತಾ ಇದೆ ಆದರೆ ಇದರ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡಿದೆ ಅಮೆರಿಕ ಹಮಾಸ್ ಬೇರೆ ಪ್ಯಾಲೆಸ್ತೀನ್ ಬೇರೆ ಎರಡನ್ನೂ ಕೂಡ ಕೂಡಿಸಿ ನೋಡೋದಿಲ್ಲ ನಾವು ಎರಡೂ ಬೇರೆ ಬೇರೆ ಅಂತ ಹೇಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್